ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಜುಲೈ 30ರಂದು ಸಿ ಇ ಟಿ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ಅದರಂತೆ ರಿಸಲ್ಟನ್ನು ನೋಡೋಕ್ಕೂ ನಿಮಗೆ ಸಿಂಪಲ್ಲು, ಏನು ಕಾಂಪ್ಲಿಕೇಟೆಡ್ ಅಲ್ಲ. ಕೆ ಎ ವೆಬ್ಸೈಟಲ್ಲಿ ನೀವು ಮಾಮೂಲಿ ಆ್ಯಸ್ ಯೂಶುವಲ್ ರಿಸಲ್ಟ್ ನೋಡ್ಬೋದು. ಇಲ್ಲಿ ನಿಮಗೆ ಸಿ ಇ ಟಿ ನಂಬರ್ ಕೇಳುತ್ತೆ, ನೀವು ಅದನ್ನು ಎಂಟ್ರಿ ಮಾಡ್ತೀರಾ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅಲ್ಲಿ ಸಬ್ಮಿಟ್ ಆಪ್ಷನ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ನಂತರ ನಿಮ್ಮ ರಿಸಲ್ಟ್ ಪ್ರಕಟ ಆಗುತ್ತೆ, ನೀವು ರಿಸಲ್ಟ್ ನೋಡ್ಕೋಬೋದು. ಇದು ಬಂದ್ಬಿಟ್ಟು ಸಿಂಪಲ್ ಕೆ ಎ ವೆಬ್ಸೈಟ್ಗೆ ಹೋಗುವಾಗಿ ಅಲ್ಲಿ ಕೆ ಎ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರ್ತಾರೆ ರಿಸಲ್ಟ್ ಅಂತ, ಅಲ್ಲಿ ನೋಡ್ಬೋದು. ನೀವು ಕೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಇದು 2021 ಆಗಿರುತ್ತೆ. ಇಲ್ಲಿ ಥಿಯೇಟರ್ ಟೈಮ್ ಕ್ಲಿಕ್ ಮಾಡಿ ಪ್ರವೇಶ ಅಂತ ಇರುತ್ತೆ, ಅಲ್ಲಿ ಸಿ ಟಿ 2022 ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಗಳಿರ್ತವೆ. ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಎಡಿಟಿಂಗ್ ಆಪ್ಷನ್ ಬಿಟ್ಟಿರ್ತಾರೆ. ಅದೇ ರೀತಿ ಇಲ್ಲಿ ಬೆಸ್ಟ್ ಆಪ್ಷನಲ್ಲಿ ರಿಸಲ್ಟ್ ಲಿಂಕ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸೇಮ್ ಟ್ಯಾಬ್ ಓಪನ್ ಆಗುತ್ತೆ. ಟ್ಯಾಬ್ ಓಪನ್ ಆದ ನಂತರ ಅಲ್ಲಿ ನಿಮಗೆ ಸಿ ಟಿ ರಿಸಲ್ಟನ್ನು ಘೋಷಣೆ ಮಾಡ್ತಾರೆ. ನಂತರ ಇಲ್ಲಿ ಇಡೀ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆದಷ್ಟು ಬೇಗ ತಪ್ಪು ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡ್ಕೋಬೋದು, ಕೊನೆಯ ಅಂತಿಮ ಅವಕಾಶ ಅಂತೇಳಿ ಸ್ಪಷ್ಟನೆ ನೀಡಿದ್ದಾರೆ. ರಿಸಲ್ಟ್ ಬಂದ ನಂತರ ನಿಮಗೆ ಲೇಟರ್ ಆಗಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನಾನು ಫೀಸ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಫೀಸ್ಗಳು ಎಷ್ಟಾಗುತ್ತೆ ಅಂತ. ಫೀಸ್ ಬಗ್ಗೆನೂ ಕೂಡ ನೀವು ಗಮನಿಸ್ತೀವಿ. ನಂತರ ನಾನು ಹಿಂದೆ ವಿಡಿಯೋ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಅಂತ ಕೂಡ ಮಾಡಿದ್ದೆ, ಅದರೂ ಕೂಡ ಗಮನ ಹರಿಸಿ, ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.